ಮಧುಮೇಹ ಕಾಯಿಲೆ ಸರ್ವೇ ಸಾಮಾನ್ಯವಾದ ಕಾಯಿಲೆ. ನಮ್ಮ ದೇಶದಲ್ಲಿ ಟೈಪ್ 2 ಡಯಾಬಿಟಿಸ್ ಅದು ಕಾಮನ್ನು. ಟೈಪ್ 1 ಯೂಶಲಿ ಸಣ್ಣ ಮಕ್ಕಳಿಗೆ ಮಾತ್ರ ಬರುತ್ತೆ. ಅದರಲ್ಲಿ ತಮ್ಮ ಸ್ವಂತ ದೇಹ ಪ್ಯಾಂಕ್ರಿಯಸ್ ಇನ್ಸುಲಿನ್ ಉತ್ಪತ್ತಿ ಮಾಡುವಂಥ ಪ್ಯಾಂಕ್ರಿಯಸ್ ಸೆಲ್ಸ್ನ ಡ್ಯಾಮೇಜ್ ಮಾಡುತ್ತೆ. ಟೈಪ್ 2 ಡಯಾಬಿಟಿಸ್ ಸರ್ವೇ ಸಾಮಾನ್ಯ. ಅದು ಯೂಶಲಿ ದಪ್ಪ ಇರೋದರಿಂದ ಅಥವಾ ಮನೆಯಲ್ಲಿ ಯಾರಿಗಾದರೂ ಬೇರೆ ಅವ್ರ ಅಪ್ಪ ಅಮ್ಮ ಆ ಥರದ ಫ್ಯಾಮಿಲಿ ಹಿಸ್ಟ್ರಿಯಿಂದ ಬರುವಂಥ ಕಾಯಿಲೆ. ಶುಗರ್ ಕಾಯಿಲೆನ ಅಥವಾ ಮಧುಮೇಹ ಕಾಯಿಲೆನ ನಾವು ಚೆನ್ನಾಗಿ ಶುಗರ್ ಕಂಟ್ರೋಲ್ ಇಟ್ಕೋಬೇಕು. ಯಾಕೆಂದರೆ ನಮ್ಮ ದೇಶದಲ್ಲಿ ಸಾಮಾನ್ಯವಾಗಿ ಬರುವಂಥ ಕಾಯಿಲೆಗಳಾಗ್ಬೋದು, ಸ್ಟ್ರೋಕ್ ಆಗ್ಬೋದು ಅಥವಾ ಹಾರ್ಟ್ ಅಟ್ಯಾಕ್ಸ್ ಆಗ್ಬೋದು ಅಥವಾ ಕಿಡ್ನಿದು ಡ್ಯಾಮೇಜ್ ಆಗಿ ಡಯಾಲಿಸಿಸ್ ಬರುವಂಥ ಕಾಮನ್ ಕಾಸು ಶುಗರಿಂದ. ಸೊ ಶುಗರ್ ಕಂಟ್ರೋಲ್ನ ಚೆನ್ನಾಗಿ ಇಟ್ಕೊಂಡು ಮಾತ್ರೆಗಳು ರೆಗ್ಯುಲರಾಗಿ ಮೆಡಿಸಿನ್ಸ್ ತಗೊಂಡು ಮತ್ತು ನಿಮ್ಮ ಡಾಕ್ಟರ್ ಹತ್ರ ರೆಗ್ಯುಲರಾಗಿ ಫಾಲೋಅಪ್ ಮಾಡಿಕೊಂಡು ಕಂಟ್ರೋಲ್ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್.